हेलो फ्रेंड्स, वेलकम बैक टू दीक्षा कुकिंग वर्ल्ड। फ्रेंड्स, नानीवत निम्गे सिहि कुंबलकायिन सोप्पिन पल्य हेगे माडोदु अंत हेळ्तीनि। नन्न चानल गे नीवु सब्स्क्राइब आगिल्ल अंत हेळिद्रे इवागले सब्स्क्राइब आगि। ई रेसिपी गे एनेन इंग्रीडियंट्स बेकु अंत हेळ्तीनि, नोट माड्कोळ्ळि। सिहि कुंबलकायिन सोप्पु, तेंगिन एण्णे, बेळ्ळुळ्ळि, हसि मेणसिनकायि, ईरुळ्ळि, सासुवे, उप्पु, ತೆಂಗಿನ ತುರಿ। ಒಂದು ಬಾಣಲಿಯಲ್ಲಿ 2 ಟೇಬಲ್ ಸ್ಪೂನ್ ಕೊಬ್ಬರಿ ಎಣ್ಣೆನ ಬಿಸಿ ಮಾಡ್ಕೊಳ್ಳಿ। ಅದಕ್ಕೆ 1 ಟೀ ಸ್ಪೂನ್ ಸಾಸಿವೆ ಹಾಕೊಳ್ಳಿ। ಬೆಳ್ಳುಳ್ಳಿ 1 ಟೇಬಲ್ ಸ್ಪೂನ್, 4 ಇರಲಿ, ಅದನ್ನು ಚೆನ್ನಾಗಿ ಕಟ್ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ಳಿ ಆಯಿತಾ। ಈರುಳ್ಳಿ 2 ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು, ಮೀಡಿಯಂ ಸೈಜ್ ಇರೋದು। ಫ್ರೈ ಮಾಡ್ಕೊಂಡಾದ್ಮೇಲೆ 4 ಹಸಿಮೆಣಸಿನಕಾಯಿ, ನಿಮಗೆ ಖಾರ ಎಷ್ಟು ಬೇಕು ಅಂತ ನೋಡ್ಕೊಂಡು ಹಾಕೊಳ್ಳಿ ಆಯಿತಾ। ಇಲ್ಲಿ 1 ಕಪ್ ಸಿಹಿ ಕುಂಬಳಕಾಯಿನ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿರೋದು, ಇದನ್ನು ಹಾಕ್ಕೊಳ್ಳಿ 1 ಕಪ್। ಇದು ಬೇಗ ಬೇಯುತ್ತೆ ಆಯ್ತಾ ಸೊಪ್ಪು। ಉಪ್ಪು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ। ಲಿಡ್ಡಾಗಿ ಕವರ್ ಮಾಡಿಬಿಟ್ಟು ಒಂದು 2 ನಿಮಿಷ ಬೇಯಿಸಿ ಆಯಿತಾ। ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಲ್ಲ ಇವಾಗ ನೋಡಿ, ಬೆಂದಿದೆ ಆಲ್ಮೋಸ್ಟು। ಇವಾಗ ತೆಂಗಿನ ತುರಿ ಹಾಕ್ಕೊಳ್ಳಿ 1/2 ಕಪ್, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ। ವಾವ್, ಸೋ ಕಲರ್ಫುಲ್ ರೆಡಿಯಾಗಿದೆ, ಸರ್ವಿಂಗ್ ಡಿಶ್ಗೆ ಹಾಕೋಬೋದು ಇವಾಗ। ತುಂಬ ಸಿಂಪಲ್ ಫ್ರೆಂಡ್ಸ್, ಎಲ್ಲರೂ ಮನೇಲಿ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ। ಮಾಡಿ ನೋಡಿಬಿಟ್ಟು ಹೇಗಿದೆ ಅಂತ ಹೇಳಿ ಆಯಿತಾ। ಇವಾಗ ಟೇಸ್ಟ್ ಟೈಮ್ ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ। ಸೋ ಯಮ್ಮಿ, ತುಂಬ ಚೆನ್ನಾಗಿದೆ, ಜ್ಯೂಸಿ ಜ್ಯೂಸಿ ಥರ ಇದೆ। ಎಲ್ಲರೂ ಮನೇಲಿ ತಪ್ಪದೇ ಮಾಡಿ ನೋಡಿ ಆಯಿತಾ। ಇಷ್ಟ ಆದರೆ ಲೈಕ್ ಕೊಡಿ, ಕಮೆಂಟ್ ಕೊಡಿ, ಮತ್ತು ಸಬ್ಸ್ಕ್ರೈಬ್ ಆಗಿ।